ಎದೆಯಲ್ಲಿ ಕಟ್ಟೋ ಕಫ ಇದೆಯಲ್ಲ ಇದು ಬಹಳ ತೊಂದರೆ ಕೊಡ್ತದೆ ಮನುಷ್ಯನಿಗೆ ಮನುಷ್ಯನ ಜೀವನವನ್ನೇ ತೆಗಿತಕ್ಕಂಥ ಒಂದು ದುರಂತವನ್ನ ಶರೀರದಲ್ಲಿ ಇದು ಸೃಷ್ಟಿ ಮಾಡುತ್ತದೆ ಅಸ್ತಮಾದಂತ ಭಯಾನಕ ರೋಗಗಳನ್ನ ತಂದೊಡ್ಡಿ ನರಕ ಸದೃಶ ಮಾಡತಕ್ಕಂತ ಒಂದು ಸ್ಥಿತಿಯನ್ನು ತಂದೊಡ್ತದೆ ಕೈ ಕಾಲು ಇಲ್ಲದೆ ಇದ್ರೆ ನಾವು ಬದುಕಬಹುದು ಆದ್ರೆ ಉಸಿರೇ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಎದೆಯಲ್ಲಿ ಕಟ್ಟಿದ ಕಫವನ್ನು ತೆಗೆತಕ್ಕಂಥ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಫ ಸೋರೋದ್ರಿಂದ ಯಾವ ಸಮಸ್ಯೆಗಳು ಆಗೋದಿಲ್ಲ ಮೂಗ್ನಲ್ಲಿ ಸೋರಿ ಎಷ್ಟೇ ಶೀತ ನೆಗಡಿ ಆದರೂ ಅದರಿಂದ ಅಪಾಯ ಆಗೋದಿಲ್ಲ ಎದೆ ಕಟ್ಟೋ ಕಫ ಇದೆಯಲ್ಲ ಇದು ಭಾಳ ತೊಂದರೆ ಕೊಡ್ತದೆ ಮನುಷ್ಯನಿಗೆ ಮನುಷ್ಯನ ಜೀವನವನ್ನೇ ತೆಗಿತಕ್ಕಂಥ ಒಂದು ದುರಂತವನ್ನು ಶರೀರದಲ್ಲಿ ಇದು ಸೃಷ್ಟಿ ಮಾಡ್ತದೆ ಅದು ನಿಮೋನಿಯಾಗೆ ಕಾರಣ ಆಗ್ತದೆ ಟಿ ಬಿಗೆ ಕಾರಣ ಆಗ್ತದೆ ಅಸ್ತಮಾದಂಥ ಭಯಾನಕ ರೋಗಗಳನ್ನ ತಂದೊಡ್ಡಿ ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ನರಕ ಸದೃಶ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ತಂದೊಡ್ತದೆ ಯಾಕಂದ್ರೆ ನಮಗೆ ಕೈ ಕಾಲು ಇಲ್ಲದೆ ಇದ್ರೆ ನಾವು ಬದುಕ್ಬೋದು ಆದರೆ ಉಸಿರೆ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಉಸಿರುಗಟ್ಟಿಸ್ತಕ್ಕಂಥ ಒಂದು ಪರಿಸ್ಥಿತಿ ಈ ಎದೆಯಲ್ಲಿ ಕಟ್ತಕ್ಕಂಥ ಕಪದ ಸಮಸ್ಯೆಯಿಂದ ನಮ್ಗೆ ಉಂಟಾಗ್ತದೆ ಹಾಗಾಗಿ ಈ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ರೆ ಇದನ್ನ ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು ಆದ್ಮೇಲೆ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಕಾರಣಗಳನ್ನು ಮೊದಲು ತಿಳ್ಕೊಬೇಕು ಇದಕ್ಕೆ ಕಾರಣ ಅಂದರೆ ಕಪ ಪ್ರಕೃತಿಯಲ್ಲಿ ಮಕ್ಕಳು ಸರಿ ಸುಮಾರು ಹತ್ತು ವರ್ಷದವರೆಗೂ ಬಹಳ ಮುಖ್ಯವಾಗಿ ಐದು ವರ್ಷದವರೆಗಂತೂ ಮಕ್ಕಳಿಗೆ ಕಪಾ ಪ್ರಕೃತಿ ಹೆಚ್ಚಾಗಿರ್ತದೆ ಅಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ನಾವೇನ್ ಮಾಡ್ತೇವೆ ಸರಿಯಾಗಿ ಬಟ್ಟೆ ಹಾಕೋದಿಲ್ಲ ಪ್ಯಾಷನ್ ಅಂತ ಹೇಳಿ ಮಕ್ಕಳಿಗೆ ಅರೆ ಬರೆ ಬಟ್ಟೆ ಹಾಕೋದು ಚಳಿಗಾಲದಲ್ಲೂ ಕೂಡ ಯಾವಾಗಲೂ ಈ ಒಂದು ಇದಿದೆಯಲ್ವಾ ಕಂಕಳು ಅಂತ ಏನು ಕರೀತಾರೆ ಇದ್ರ ಕೆಳಗಡೆ ಯಾವತ್ತು ತಣ್ಣನೆ ಗಾಳಿ ಪ್ರವೇಶ ಮಾಡಬಾರ್ದು ಇದು ಬೆಚ್ಚಿಗಿರ್ಬೇಕು ಈ ಭಾಗ ಹಾಗೇನೆ ಮಕ್ಕಳ ಕಿವಿ ಬೆಚ್ಚಿಗಿರ್ಬೇಕು ಮಕ್ಕಳ ತಲೆ ಬೆಚ್ಚಗಿರಬೇಕು ಪಾದ ಬೆಚ್ಚಗಿರಬೇಕು ಇವು ಪ್ರಮುಖವಾಗಿರ್ತಕ್ಕಂಥ ಅಂಗಗಳು ಇವು ಬೆಚ್ಚಗಿದ್ರೆ ಮನುಷ್ಯನ ಶರೀರದಲ್ಲಿ ಅಂತ ಹೇಳಿದ್ರೆ ಕಪವಿಕಾರಗಳು ಸಂಭವಿಸೋದಿಲ್ಲ ಈಗ ಮಕ್ಕಳಿಗೆ ಸ್ವೆಟರ್ ಹಾಕೋದಾಗ್ಲಿ ಟೋಪಿ ಹಾಕೋದಾಗಲಿ ಇದನ್ನು ಮಾಡೋದಿಲ್ಲ ಯಾಕಂದ್ರೆ ಮಕ್ಕಳನ್ನು ಕೂಡ ಫ್ಯಾಷನ್ನಿನ ಒಂದು ಪರಿಣಾಮಕ್ಕೆ ಒಳಪಡಿಸಿ ನಮ್ಮ ಒಂದು ಏನೋ ಒಂದು ಮೋಹಕ್ಕೆ ಆ ಮೋಹದ ಗೊಂಬೆಗಳನ್ನಾಗಿ ಮಕ್ಕಳನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಅಂತ ಹೇಳಿ ನನಗೆ ನೋವು ಆಗ್ತಾ ಇದೆ ಮಕ್ಕಳನ್ನು ನಾವು ಪ್ರೀತಿಪೂರ್ವಕವಾಗಿ ಬಳಸ್ಬೇಕು ಪ್ಯಾಷನ್ ಹೇಗೆ ಮಕ್ಕಳಿಗೆ ನಾವು ತಿಳಿಸ್ಬೇಕಂದ್ರೆ ಆ ಮಕ್ಕಳಿಗೆ ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಅನ್ನಾಗತಕ್ಕಂಥ ಪ್ಯಾಷನ್ ಅನ್ನು ಕಲಿಸ್ಬೇಕು ಮಕ್ಕಳಿಗೆ ಸರಳ ಜೀವನ ಸಮೃದ್ಧಮಯವಾಗಿರ್ತಕ್ಕಂಥ ಜೀವನ ಸಾಧನಾತ್ಮಕವಾಗಿರ್ತಕ್ಕಂಥ ಜೀವನವನ್ನು ಒಳ್ಳೆಯ ವಿಚಾರಧಾರೆಗಳನ್ನ ಹೊಂದಿರತಕ್ಕಂಥ ಜೀವನವನ್ನು ಮಕ್ಕಳಿಗೆ ತಿಳಿಸ್ತಕ್ಕಂಥ ಪ್ಯಾಷನ್ ಮಕ್ಕಳಿಗೆ ಕಲಿಸ್ಬೇಕು ಅರೆ ಬರೆ ಬಟ್ಟೆ ಹಾಕಿ ಮಕ್ಕಳ ಜೀವನವನ್ನು ಆರೋಗ್ಯವನ್ನು ಹಾಳು ಮಾಡಬಾರ್ದು ಇದರಿಂದ ಒಂದು ಮತ್ತೆ ಮಕ್ಕಳಿಗೆ ಐಸ್ ಕ್ರೀಮು ಬ್ರೆಡ್ಡು ಬಿಸ್ಕಿಟು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನ ಕೊಡೋದ್ರಿಂದನೂ ಕೂಡ ಕಪವಿಕಾರಗಳು ಸಂಭವಿಸ್ತದೆ ದೊಡ್ಡೋರಿಗೂ ಕೂಡ ಹಾಗೆ ಆಗ್ತದೆ ಚಿಕ್ಕ ಮಕ್ಕಳಿಗೂ ಕೂಡ ಹಾಗೆ ಆಗ್ತದೆ ಅದಕ್ಕಾಗಿ ತಾವು ಈ ಒಂದು ಸಮಸ್ಯೆಗೆ ಮೂಲ ಕಾರಣವನ್ನು ಸರಿಯಾಗಿ ತಿಳ್ಕೊಂಡು ಅದರಿಂದ ಹೊರಗಡೆ ಬಂದಾಗ ಮಾತ್ರ ಸಮಸ್ಯೆ ಪರಿಹಾರ ಸಿಗ್ತದೆ ಇನ್ನಿದಾದ ಮೇಲೆ ಮಲಬದ್ಧತೆಯಿಂದ ಭಾಳ ಜನರಿಗೆ ಗೊತ್ತೇ ಇಲ್ಲ ಮಲಬದ್ಧತೆಯಿಂದ ಕಫ ಹೇಗೆ ಕಟ್ಟತ್ತಂದ್ರೆ ಯಾವಾಗ ಮಲಬದ್ಧತೆ ಹೆಚ್ಚಾಗ್ತದೆ ಆವಾಗ ಕರಳಿನ ಸಂಗ್ರಹಣೆ ಆಗಿರತಕ್ಕಂಥ ಮಲ ಎದೆಗೆ ಒತ್ತಕ್ಕೆ ಶುರು ಆಗ್ತದೆ ಅಪಾನ ವಾಯು ಏನಾಗಬೇಕು ಕೆಳಗಡೆ ಮಲದ್ವಾರದ ಮೂಲಕ ಹೊರಗೆ ಹೋಗ್ಬೇಕು ಆದರೆ ಕೆಲವೊಮ್ಮೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ವಿಪರೀತ ಹೆಚ್ಚಾಗಿ ಮಲ ಸಂಗ್ರಹಣೆಯಾಗಿ ಅದು ಮೇಲ್ಮುಖವಾಗಿ ಒತ್ತದಾಗ ಲಂಗ್ಸ್ ಕೆಳಭಾಗದಲ್ಲಿ ಒಳಗಾಗ್ತದೆ ಯಾವಾಗ ಲಂಗ್ಸಿನ ಕೆಳಭಾಗಕ್ಕೆ ಒತ್ತಡ ಉಂಟಾಗ್ತದೆ ಅಲ್ಲಿ ಒಂದು ರೀತಿಯ ಮ್ಯೂಕಸ್ ಕ್ರಿಯೇಟ್ ಆಗ್ತದೆ ದಟ್ ಇಸ್ ಬಿಕಮ್ ಕಪದೋಷ ಅದು ಕಪದೋಷವಾಗಿ ಮಾರ್ಪಾಡಾಗ್ತದೆ ಹೇಗೆ ಘರ್ಷಣೆ ಇದ್ದಲ್ಲಿ ಏನಾಗುತ್ತೆ ನಮ್ಮ ಶರೀರದಲ್ಲಿ ಮ್ಯೂಕಸ್ ಆಗುತ್ತೆ ಅದು ಸಿಂಪಲ್ ಲಾ ನೀವು ಕಣ್ಣು ಉಜ್ಜಿ ಕಣ್ಣಲ್ಲಿ ನೀರು ಬರಕ್ಕೆ ಶುರು ಆಗ್ತದೆ ಹಾಗೆಯೇ ಮಲವಿಸರ್ಜನೆ ಸರಿಯಾಗಿ ಆಗದೆ ಗ್ಯಾಸ್ ಹೊಟ್ಟೆಲಿ ತುಂಬಿಕೊಂಡು ಎದೆಗೆಲ್ಲ ಒತ್ತಾ ಇದ್ರೆ ಆ ವಾತದ ಒತ್ತಡದಿಂದಾಗಿ ಲಂಗ್ಸ್ಗೆ ಒತ್ತಡ ಉಂಟಾಗುತ್ತಲ್ಲ ಆ ಘರ್ಷಣೆಯಿಂದ ಕಫ ಉತ್ಪತ್ತಿ ಆಗುತ್ತೆ ಬಹಳ ಜನರಿಗೆ ಗೊತ್ತೇ ಇಲ್ಲ ಮಲಬದ್ಧತೆಯಿಂದ ಕಪ ಪ್ರಕೃತಿ ಕಪದ ವಿಕಾರಗಳು ಅಸ್ತಮಾ ಸಮಸ್ಯೆ ಎದೆ ಕಪ ಕಟ್ಟೋ ಸಮಸ್ಯೆ ಬರ್ತದೆ ಬಹಳ ಜನರ ಅರ್ಥನೆ ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ಮಕ್ಕಳಿಗೆ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಏನಾದ್ರು ಭೇದಿ ಆಗ ರೀತಿ ನೋಡ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ರೀತಿ ಒಂದು ಸಲ ಭೇದಿ ಆಗ್ಬೇಕು ಮಕ್ಕಳಿಗೆ ಕೆಲವು ಜನ ಮಕ್ಕಳು ಭೇದಿಗೆ ಹೋಗೋದಿಲ್ಲ ತಂದೆ ತಾಯಿದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಆ್ಯಂಟಿಬಯೋಟಿಕ್ ಔಷಧಿಗಳನ್ನ ಅದನ್ನ ಕೊಡಿಸ್ತಾರೆ ಅದರಿಂದ ಏನಾಗ್ತದೆ ಮಕ್ಕಳಿಗೆ ಭಯಾನಕ ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ಆ್ಯಂಟಿಬಯೋಟಿಕ್ ಪದೇ ಪದೇ ತೆಗೆದುಕೊಳ್ಳೋದ್ರಿಂದ ಮಕ್ಕಳ ಜೀವನಕ್ಕೆ ಬಹಳ ತೊಂದರೆ ಉಂಟಾಗ್ತದೆ ಕೆಲವೊಮ್ಮೆ ಕ್ಯಾನ್ಸರ್ ಕೂಡ ಸಂಭವಿಸ್ತದೆ ಇದನ್ನು ನಾವು ನೋಡಿದ್ದೇವೆ ನಮ್ಮ ಇದ್ದಾರೆ ನಮ್ಮ ಆಶ್ರಮದಲ್ಲಿ ಅವರ ಫ್ರೆಂಡ್ ಮಗುಗೆನೆ ಈ ಥರ ಸಮಸ್ಯೆ ಸಂಭವಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದಕ್ಕಾಗಿ ಆತ್ಮೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸ್ಬೇಕಂದ್ರೆ ನೀವು ಬೇದಿ ಸ್ವಚ್ಛ ಆಗೋ ರೀತಿಯಲ್ಲಿ ಮಕ್ಕಳನ್ನು ನೋಡ್ಕೋಬೇಕು ಜಂಕ್ ಫುಡ್ ಫಾಸ್ಟ್ ಫುಡ್ ಕೊಡದೆ ಮಕ್ಕಳಿಗೆ ಚೆನ್ನಾಗಿ ಕಷಾಯ ಕುಡಿಸಿ ಕಷಾಯಗಳನ್ನ ಕುಡಿಸೋದ್ರಿಂದ ಹೊಟ್ಟೆ ಸ್ವಚ್ಛ ಆಗುತ್ತೆ ಯಾವ ಕಷಾಯ ಕುಡಿಸ್ಬೇಕಂದ್ರೆ ಬಿಲ್ಪತ್ರೆ ಕಷಾಯ ಕುಡಿಸಿ ತುಳಸಿ ಕಷಾಯ ಕುಡಿಸಿ ಅಮೃತ ಬಳಿ ಕಷಾಯ ಕುಡಿಸಿ ಜೀರಿಗೆ ಕಷಾಯ ಕುಡಿಸಿ ಹಸಿ ಶುಂಠಿ ಕಷಾಯ ಕುಡಿಸಿ ಈ ರೀತಿ ಕಷಾಯಗಳನ್ನ ಕುಡಿಸೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಹೊಟ್ಟೆ ಸ್ವಚ್ಛ ಆಗ್ತದೆ ಚಹಾ ಕಾಪಿ ಈ ಬೋರ್ಮೆಟ್ಟ ಹಾರ್ಲಿಕ್ಸು ಅಂಥದ್ದೇನೋ ಇಂಥದ್ದೆಲ್ಲ ಪ್ರಿಸರ್ವೇಟಿವ್ ಆಗಿರ್ತಕ್ಕಂಥ ಪದಾರ್ಥಗಳನ್ನ ಮಕ್ಕಳಿಗೆ ಕೊಡೋದು ಬಹಳ ಅಪಾಯಕಾರಿ ಅದಕ್ಕೆ ದಯವಿಟ್ಟು ಇಂಥ ವ್ಯವಸ್ಥೆಯಿಂದ ಮಕ್ಕಳನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆ ಏನು ಅಂತ ಹೇಳಿದ್ರೆ ಆದ್ಮೇಲೆ ಇದಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಪರಿಹಾರವನ್ನು ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪ್ಪ ಹೊರಗೆ ಹಾಕ್ಲಿಕ್ಕೆ ನಾ ಹೇಳ್ತೇನೆ ಅಂತ ಹೇಳಿದೆ ಅದೇನು ಅಂತ ಹೇಳಿದ್ರೆ ಬೆಳಗಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಸ್ಬೇಕು ಮಕ್ಕಳಿಗೆ ಹೊಟ್ಟೆ ತುಂಬ ನೀರು ಕುಡಿಸಿದ ಮೇಲೆ ಉಗುರು ಬೆಚ್ಚ ನೀರು ಕುಡಿಸಿರ್ಬೇಕು ಅದಾದಮೇಲೆ ಈ ಏನಂತ ಹೇಳ್ತಾರೆ ಇದಕ್ಕೆ ಅಂತ ಹೇಳಿದ್ರೆ ಏನಪ್ಪ ಅಂಥೇಳಿದರೆ ಆಡು ಮುಟ್ಟದ ಸೊಪ್ಪು ಆಡು ಮುಟ್ಟದ ಸೊಪ್ಪು ಅಂತ ಕರೀತಾರೆ ಆಡು ಸೋಗಿ ಅದರ ಎಲೆಗಳು ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ ಅದರ ಎಲೆಗಳನ್ನು ತೆಗೆದುಕೊಳ್ಳಿ ಅದರಲ್ಲಿ ಜಜ್ಜಿ ಅದರ ರಸ ಪ್ರಮಾಣಕ್ಕನುಸಾರವಾಗಿ ಕುಡಿಸ್ಬೇಕು ತುಂಬ ಸಣ್ಣ ಮಕ್ಕಳಿದ್ರೆ ಒಂದರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿದ್ರೆ ಅವ್ರಿಗೆ ಒಂದು ನಾಲ್ಕೈದು ಹನಿ ಹಾಕಿದರೆ ಸಾಕು ವಾಂತಿ ಆಗಿಬಿಡ್ತದೆ ಆಮೇಲೆ ಎರಡರಿಂದ ಮೂರು ವರ್ಷದ ಮಕ್ಕಳಿದ್ದರೆ ಅವ್ರಿಗೆ ಕಾಲು ಚಮಚ ಮೂರಿಂದ ಐದು ವರ್ಷದೊಳಗಿನ ಮಕ್ಕಳಿದ್ರೆ ಅವ್ರಿಗೆ ಅರ್ಧ ಚಮಚ ಕೊಡಿಸ್ಬೇಕು ಐದರಿಂದ ಹತ್ತು ವರ್ಷದ ಮಕ್ಕಳಿದ್ರೆ ಅವ್ರಿಗೆ ಒಂದು ಚಮಚ ಕೊಡಿಸ್ಬೇಕು ಹತ್ತು ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರ ಇದ್ರೆ ಎರಡು ಚಮಚದವರೆಗೂ ಸೇವನೆ ಮಾಡ್ಬೋದು ಹೀಗೆ ಇದನ್ನು ಸೇವಿಸಿದ ಮೇಲೆ ಇಮ್ಮಿಡಿಯೇಟಾಗಿ ವಾಂತಿ ಆಗುತ್ತೆ ಅವಾಂತಿ ಬರ್ತನೆ ಎದೆಯಲ್ಲಿರ್ತಕ್ಕಂಥ ಕಫ ಎಲ್ಲ ಆಚೆ ಬರ್ತದೆ ಇದು ಶೋಧನ ಆಯಿತು ಇನ್ನು ಒಳಗಡೆ ಶಮನ ಆಗ್ಬೇಕಲ್ಲ ಕಫ ಅದಕ್ಕಾಗಿ ಮಕ್ಕಳಿಗೆ ಏನು ಕಷಾಯದ ರೂಢಿ ಇಡಬೇಕು ಅದಾದ್ಮೇಲೆ ಮೇಲೆ ಮಕ್ಕಳಿಗೆ ಅಂಥ ಪ್ರ ಕಫದ ತೊಂದರೆ ಇರ್ತಕ್ಕಂಥ ಮಕ್ಕಳಿಗೆ ಹಣ್ಣು ಯಾವತ್ತು ಕೊಡಬಾರ್ದು ಆದಮೇಲೆ ಕೊಡ್ಲಿಕ್ಕೆ ಅಡ್ಡಿಲ್ಲ ಆದರೆ ಅಂಥ ಸಮಸ್ಯೆ ಇದ್ದವ್ರು ಹಣ್ಣು ತಿನ್ನಬಾರದು ಇದು ಪಥ್ಯ ಆಹಾರ ಇನ್ನು ಇದಾದ ಮೇಲೆ ಫ್ರಿಜ್ನಲ್ಲಿ ಆಹಾರವನ್ನು ಯಾವತ್ತು ತಿನ್ನಬಾರ್ದು ಹಾಗಿದ್ರೆ ಈ ಮನೆ ಮದ್ದನ್ನು ಎಷ್ಟು ದಿವಸ ಮಾಡಬೇಕು ವಾಮಿಟಿಂಗನ್ನು ಮಾಡ್ತಕ್ಕಂಥ ಈ ಮನೆ ಮದ್ದನ್ನು ಅಂತ ಹೇಳಿದ್ರೆ ಒಂದು ಮಿನಿಮಮ್ ಹನ್ನೊಂದು ದಿವಸ ಹೆಚ್ಚಂದರೆ ಒಂದು ಇಪ್ಪತ್ತು ದಿವಸ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗ ಆಗ್ ಮಾಡಬಾರ್ದು ಇನ್ನು ಈ ಕಷಾಯಗಳ ಸೇವನೆಯನ್ನು ಯಾವಾಗ ಮಾಡ್ಬೋದು ಇದನ್ನು ನಿರಂತರವಾಗಿ ಚಳಿಗಾಲ ಮಳೆಗಾಲದಲ್ಲಿ ಕೊಡ್ಬೋದು ಸ್ವಲ್ಪ ಸ್ವಲ್ಪ ಕಷಾಯ ಈ ಚಹಾ ಕಾಪಿ ಅಂತಕ್ಕಂಥ ವಿಷ ಪದಾರ್ಥಗಳನ್ನು ಸೇವನೆ ಮಾಡೋದ್ರ ಬದಲು ಕಷಾಯ ಕುಡಿದು ಒಳ್ಳೇದು ಇನ್ನು ಇದಾದ ಮೇಲೆ ಕಫ ಕರಗಲಿಕ್ಕೆ ಒಂದು ಕಷಾಯ ಹೇಳ್ತೀನಿ ಅಂತ ಹೇಳಿದೆ ಅದನ್ನು ಹೇಗೆ ಮಾಡ್ಕೊಳ್ಬೇಕು ಹೇಳಿದ್ರೆ ತುಳಸಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಒಣ ಶುಂಠಿಯನ್ನು ಪುಡಿ ಮಾಡಿಟ್ಕೊಳ್ಬೇಕು ಅದೆಷ್ಟೆಷ್ಟಂದರೆ ನೂರು ನೂರು ಗ್ರಾಮ್ನಷ್ಟು ಅದರಲ್ಲಿ ಹತ್ತು ಗ್ರಾಮ್ನಷ್ಟು ಕಾಳು ಮೆಣಸಿನ ಪುಡಿ ಹಾಕಬೇಕು ಹಾಗೆಯೇ ಅದರಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಜೀರಿಗೆ ಪುಡಿ ಹಾಕಬೇಕು ಆಮೇಲೆ ನೂರು ಗ್ರಾಮ್ನಷ್ಟು ಮತ್ತೆ ಅದರಲ್ಲಿ ಅರಶಿಣ ಪುಡಿ ಹಾಕಬೇಕು ಹೀಗೆ ಇಷ್ಟೆಲ್ಲ ತಯಾರಿಸಿರ್ತಕ್ಕಂಥ ಮಿಶ್ರಣ ಮಾಡಿರ್ತಕ್ಕಂಥ ಪುಡಿಯನ್ನು ಏನು ಮಾಡಬೇಕು ಹೇಳಿದ್ರೆ ಒಂದು ಅರ್ಧ ಚಮಚ ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಒಂದು ಇಳಿಸ್ಬೇಕು ಅದನ್ನು ಇಳಿಸಿದಾಗ ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಸ್ಬೇಕು ಚಿಕ್ಕ ಮಕ್ಕಳಿಗಾದರೆ ಅಲ್ಲಿ ಒಂದು ಚಮಚ ಎರಡು ಚಮಚ ಸಾಯಂಕಾಲ ಬೆಳಗ್ಗೆ ಕುಡಿಸ್ಬೋದು ಒಂದರಿಂದ ಎರಡು ವರ್ಷದ ಮಕ್ಕಳಿದ್ದರೆ ಆಮೇಲೆ ಎರಡರಿಂದ ಮೂರು ವರ್ಷದ ಮಕ್ಕಳಿದ್ರೆ ಒಂದು ನಾಲ್ಕು ಆರು ಚಮಚ ಕುಡಿಸ್ಬೋದು ಮೂರರಿಂದ ಐದು ವರ್ಷದ ಮಕ್ಕಳಿಗೆ ಒಂದು ಐವತ್ತು ಎಮ್ ಎಲ್ ಕುಡಿಸ್ಬೋದು ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಒಂದು ನೂರು ಎಮ್ ಎಲ್ವರೆಗೂ ಕುಡಿಸ್ಬೋದು ಆಮೇಲೆ ಹತ್ತರಿಂದ ಇಪ್ಪತ್ತೈದು ವರ್ಷದವರು ಒಂದು ಅರ್ಧ ಗ್ಲಾಸ್ ಕುಡಿಲಿಕ್ಕೆ ಅಡ್ಡಿ ಇಲ್ಲ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಎಮ್ ಎಲ್ವರೆಗೂ ಅದನ್ನು ಕುಡಿಬೋದು ಹೀಗೆ ಕುಡಿಯೋದ್ರಿಂದ ಏನಾಗ್ತದೆ ಕಪ ಶಮನ ಆಗ್ತದೆ ಮತ್ತೆ ಏನು ಮಾಡಬೇಕು ಚಿಕ್ಕ ಮಕ್ಕಳಿದ್ರೆ ಒಂದರಿಂದ ಎರಡು ವರ್ಷದ ಮಕ್ಕಳಿದ್ರೆ ಒಂದು ಎರಡು ಮೂರು ಹನಿ ಅದನ್ನು ಜೇನು ತುಪ್ಪ ಬೆಳಗ್ಗೆ ನೆಕ್ಸ್ಟ್ ಅದ್ರ ಇಡಿ ಎರಡರಿಂದ ಮೂರು ವರ್ಷದ ಮಕ್ಕಳಿದ್ರೆ ಕಾಲು ಚಮಚ ಮೂರರಿಂದ ಐದು ವರ್ಷದ ಮಕ್ಕಳಿದ್ರೆ ಅರ್ಧ ಚಮಚ ಐದರಿಂದ ಹತ್ತು ವರ್ಷದ ಮಕ್ಕಳಿದ್ರೆ ಅವ್ರಿಗೂ ಕೂಡ ಒಂದು ಮುಕ್ಕಾಲು ಸ್ಪೂನ್ವರೆಗೂ ಹತ್ತು ವರ್ಷದ ಮೇಲ್ಪೆಟ್ಟವರಿದ್ರೆ ಒಂದು ಚಮಚದವರೆಗೂ ಕೊಡ್ಬೋದು ಆದರೆ ಒಂದು ಚಮಚದ ಮೇಲೆ ನೀವು ಜೇನನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ ವೃಕ್ಷತೆ ಉಂಟಾಗ್ತದೆ ಶರೀರದಲ್ಲಿ ತೊಂದರೆ ಆಗ್ತದೆ ಅದಕ್ಕೆ ಒಂದು ಚಮಚ ಲಿಮಿಟ್ ಆಗಿ ನೀವು ಸೇವನೆ ಮಾಡ್ಬೋದು ಹೀಗೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೀವು ಮಾಡ್ಕೊಳ್ತಾ ಹೋಗಿ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈ ತುಪ್ಪ ತುಪ್ಪವನ್ನು ಅಂತ ಹೇಳಿದ್ರೆ ಅದರಲ್ಲಿ ಹಸಿ ಅರಿಶಿಣದ ರಸ ಹಾಕಬೇಕು ಎಷ್ಟು ತುಪ್ಪ ಇರ್ತೋ ಅಷ್ಟು ಪ್ರಮಾಣ ಹಸಿ ಹರಸಿರಂದ್ರೆ ರಸ ಹಾಕಿ ಅದನ್ನು ಕುದಿಸಿ ಆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದನ್ನು ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಎದೆಗೆಲ್ಲ ಮಸಾಜ್ ಮಾಡಬೇಕು ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿ ಆ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಪಚ್ಚ ಹಾಕಿ ಅದನ್ನು ಮಸಾಜ್ ಮಾಡ್ಬೋದು ಮಸಾಜ್ ಮಾಡಿದ್ಮೇಲೆ ಸ್ವಲ್ಪ ಸ್ಟೀಮ್ ಉಗೆಯನ್ನು ಹಬೆಯನ್ನು ಕೊಟ್ಟು ಮಕ್ಕಳಿಗೆ ಆ ಒಂದು ಡ್ರಾಪ್ ಏನು ತಯಾರಿಸಿರ್ತಿರಲ್ಲ ಅದನ್ನು ಮೂಗ್ನಲ್ಲಿ ಒಂದು ನಾಲ್ಕು ನಾಲ್ಕು ಡ್ರಾಪ್ ಹಾಕಿದರೆ ಕಫ ಪೂರ್ತಿಯಾಗಿ ಹೊರಗಡೆ ಬರ್ತದೆ ಇದಕ್ಕೆ ನಸ್ಯ ಚಿಕಿತ್ಸೆ ಅಂತ ಕರೀತಾರೆ ಈಗ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರಿಂದ ಕಪ ಸಮಸ್ಯೆಗೆ ಎದೇಲಿ ಕಟ್ತಕ್ಕಂಥ ಕಪದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವುಗಳನ್ನ ಯಾವುದೇ ಚಿಕಿತ್ಸೆಯನ್ನಾಗಲಿ ನಶಿಸ ಚಿಕಿತ್ಸೆಗಳನ್ನ ಅಂತ ಹೇಳಿದ್ರೆ ಒಂದು ಇಪ್ಪತ್ತೊಂದು ದಿವಸ ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ತೈದು ದಿವಸದವರೆಗೂ ನೀವು ಮಾಡಬಹುದು ಅದನ್ನ ಹೆಚ್ಚಾಗಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಕಷಾಯಗಳ ಸೇವನೆಯನ್ನ ನೀವು ಮಿನಿಮಮ್ ಮೂರು ತಿಂಗಳವರೆಗೆ ಅದರ ಮಾಡೋದ್ರಿಂದ ಅದರ ಲಾಭಗಳು ನಿಮಗೆ ಸಿಗ್ತವೆ ಹೆಚ್ಚು ಅಂತ ಹೇಳಿದ್ರೆ ನಾಲ್ಕು ತಿಂಗಳು ಕೆಲವೊಬ್ಬರಿಗೆ ಒಂದೇ ತಿಂಗಳಲ್ಲಿ ಗುಣ ಆಗ್ತದೆ ಆದರೆ ಒಂದೇ ತಿಂಗಳಲ್ಲಿ ಗುಣ ಆದರೂ ಕೂಡ ಅದನ್ನು ಮೂರು ತಿಂಗಳವರೆಗೂ ಮುಂದುವರೆಸೋದ್ರಿಂದ ಅದು ಸಮಸ್ಯೆ ಸಂಪೂರ್ಣವಾಗಿ ಶ್ವಾಸಕೋಶ ಇನ್ನೂ ಗಟ್ಟಿಯಾಗುತ್ತೆ ಬಲಿಷ್ಠ ಆಗುತ್ತೆ ಇದರಲ್ಲಿ ಪ್ರತಿರಕ್ಷಕ ವ್ಯವಸ್ಥೆ ಸ್ಟ್ರಾಂಗ್ ಆಗಿ ಮತ್ತೆ ಪದೇ ಪದೇ ಕಫ ಕಟ್ಕೊಳ್ಳದಿರ್ತಕ್ಕಂಥ ಸ್ಥಿತಿಗೆ ನಮ್ಮ ಶ್ವಾಸಕೋಶವನ್ನು ಇದು ಗಟ್ಟಿಗೆಯಾಗಿ ಪ್ರಬಲವಾಗಿ ಇದು ರೆಡಿ ಮಾಡ್ತದೆ ಆದ ಇದರಲ್ಲಿ ಏನಾದರೂ ನಿಮಗೆ ಸಂದೇಹಗಳಿದ್ರೆ ತಾವು ಕಮೆಂಟ್ ಮೂಲಕ ಕೇಳ್ಬೋದು ಯಾವುದೇ ಮನೆ ಮದ್ದನ್ನು ಮತ್ತೊಮ್ಮೆ ಹೇಳ್ತೇನೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಬಳಸ್ಬೋದು ಚಿಕಿತ್ಸೆಗಳನ್ನು ನಾವು ಹೇಳಿರ್ತೀವಿ ಹದಿನೈದು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಅಷ್ಟು ದಿವಸಗಳವರೆಗೂ ಅದನ್ನು ಮುಂದುವರೆಸೋದ್ರಿಂದ ನಿಮ್ಮ ಸಮಸ್ಯೆಯನ್ನು ಸರಿಯಾಗಿ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ